ವ್ಯೂವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ. ಇವತ್ತು ನಮ್ಮ ಕಿಚನಲ್ಲಿ ಬಟಾಣಿ ಹಾಕಿ ಟೊಮೊಟೊ ಬಾತ್ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಬಿಸಿ ಬಿಸಿ ತಿನ್ನೋಕೆ ಈ ಟೊಮೊಟೊ ಬಾತು. ಈ ಟೊಮೊಟೊ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟೊಮೊಟೊ ಬಾತ್ ಮಾಡೋದಕ್ಕೆ ನಾನು ಮೊದಲಾಗೆ ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ. ಈ ಥರ ರುಬ್ ಕೂಡ ಮಾಡ್ಕೊಳ್ಬೋದು ಅಥವಾ ಈ ಥರ ಕಟ್ ಮಾಡಿ ಕೂಡ ಮಾಡ್ಕೊಳ್ಬೋದು. ಇರಲಿ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. ಖಾರಕ್ಕೆ ಮೆಣಸಿನ್ಕಾಯಿ, ಬಟಾಣಿ ನಾನು ಒಂದಿಡೀ ನೈಟು ನೆನೆಸಿಟ್ಟಿದ್ದೀನಿ. ಹಸಿ ಬಟಾಣಿ ಸಿಕ್ಕಿದ್ರೆ ಹಸಿ ಬಟಾಣಿ ಕೂಡ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಗರಂ ಮಸಾಲ, ಚಕ್ಕೆ, ಲವಂಗ, ಒಂದಿಷ್ಟು ಸ್ಟಾರು, ಸ್ವಲ್ಪ ಸೋಂಪು. ಸಣ್ಣ ಗುಜ್ಜು ಕಟ್ ಮಾಡಿದಂಥ ಈರುಳ್ಳಿ, ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬಟಾಣಿ ಹಾಕ್ತಾ ಇದ್ದೀನಿ. ಬಟಾಣಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಬೇಗ ಸಾಫ್ಟ್ ಆಗಬೇಕಾದ್ರೆ ಉಪ್ಪನ್ನು ಮೊದಲೇ ಹಾಕ್ಕೊಳ್ಬೇಕು. ಟೊಮೊಟೊ ಬಾತ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಗಷ್ಟು ಉಪ್ಪು ಈಗಲೇ ಹಾಕಿದ್ದೀನಿ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಟೊಮೊಟೊ ಒಂದು ಅರ್ಧ ಭಾಗದಷ್ಟು ಎಣ್ಣೆಯಲ್ಲಿ ಫ್ರೈ ಆಗಿದೆ. ಜೊತೆಗೆ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ರುಬ್ಬು ಹಾಕಿದ್ದೀನಿ. ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಹುರ್ಕೊಳ್ಬೇಕು. ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾತ್ ಪುಡಿ ಹಾಕ್ತೀನಿ ಖಾರಕ್ಕೆ. ಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಖಾರ ಇಷ್ಟಪಡೋರು ಇನ್ನು ಸ್ವಲ್ಪ ಅಚ್ಚಕಾತ್ ಪುಡಿ ಹಾಕ್ಕೊಳ್ಬೋದು. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಎರಡು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಮಸಾಲೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಒಂದು ಲೋಟದಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ. ಯಾವ ಅಕ್ಕಿನಾದ್ರೂ ಹಾಕ್ಕೊಳ್ಬೋದು. ನಾನು ಇಲ್ಲಿ ಬುಲೆಟ್ ರೈಸ್ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ 5-6 ನಿಮಿಷದ ಕಾಲ ಮೀಡಿಯಂ ಅಲ್ಲಿ ಬೇಯಿಸ್ಕೊಳ್ಬೇಕು. ಒಂದು ಅರ್ಧ ಭಾಗದಷ್ಟು ಅಕ್ಕಿ ಚೆನ್ನಾಗಿ ಬೆಂದಿದೆ ಮಸಾಲೆಯಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಊರಿನ ಸಿಂಬಲ್ ಇಟ್ಕೊಂಡು ಮುಚ್ಚಿಡಬೇಕು ಒಂದು 5-6 ನಿಮಿಷದ ಕಾಲ. ಅಕ್ಕಿ ಎಲ್ಲ ಪಂಗೊಳುತ್ತೆ. ಒಂದು 5-6 ನಿಮಿಷದ ಕಾಲ ಚೆನ್ನಾಗಿ ಪಂಗಿದೆ. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರೈಸೆಲ್ಲ ಚೆನ್ನಾಗಿ ಪಂಗಿದೆ. ಈ ಟೊಮೊಟೊ ಬಾತ್ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ವಿಧಾನಗಳಲ್ಲಿ ಟೊಮೊಟೊ ಬಾತ್ ಮಾಡ್ತೀವಿ. ಈ ವಿಧಾನದಲ್ಲಿ ಮಾಡೋ ಟೊಮೊಟೊ ಬಾತ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲಾಗಿ ಕೂಡ ಮಾಡ್ಕೊಳ್ಬೋದು. ನೀವು ಕೂಡ ಮಿತ್ರರೊಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.